ಕೋಲಾರದಲ್ಲಿ ಸಿದ್ದುಗಿರುವ ಸವಾಲುಗಳೇನು ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರಗೌಡ ಕ್ಷೇತ್ರ ಹುಡುಕಾಟದಲ್ಲಿದ್ದ ಸಿದ್ದರಾಮಯ್ಯ ಕೊನೆಗೂ ಅಳೆದು ತೂಗಿ ಕೋಲಾರ ಕ್ಷೇತ್ರವನ್ನ ಅಂತಿಮಗೊಳಿಸಿದ್ದಾರೆ ಆದರೆ ಕೋಲಾರ ಸಿದ್ದುಗೆ ಅಷ್ಟೊಂದು ಸೇಫ್ ಅಲ್ಲ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಕೋಲಾರದಲ್ಲಿ ಸಿದ್ದುಗೆ ತನ್ನದೇ ಸಮುದಾಯದ ಹಳೆ ಶಿಷ್ಯ ಒಳೆಯೇಟು ನೀಡುವ ಎಲ್ಲ ಸಾಧ್ಯತೆಗಳಿದ್ದು ಸಂಕಷ್ಟಕ್ಕೆ ಕಾರಣವಾಗಬಹುದು ಆದರೆ ಕೋಲಾರ ಕ್ಷೇತ್ರ ಸಿದ್ದುಗೆ ಕಬ್ಬಿಣದ ಕಡಲೆ ಆಗುತ್ತಾ ಎನ್ನುವ ಸಂದೇಹವೂ ಈಗ ವ್ಯಕ್ತವಾಗ್ತಿದೆ ಎಸ್ ಒಕ್ಕಲಿಗ ಪ್ರಾಬಲ್ಯವಿರುವ ಜೆಡಿಎಸ್ ಭದ್ರಕೋಟೆ ಕೋಲಾರಕ್ಕೆ ಸಿದ್ದು ಎಲ್ಲರ ಮುಂದೆ ನಾವೆಲ್ಲ ಒಂದಾಗಿದ್ದೇವೆ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಅನ್ನೋ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಒಲ್ಲದ ಮನಸ್ಸಿನಿಂದಲೇ ಆಗಮಿಸಿದ್ರು ಬೆಂಗಳೂರಿನ ನಿವಾಸದಲ್ಲೇ ಮನವೊಲಿಸಿ ಕೆಎಚ್ ಮುನಿಯಪ್ಪ ಸಿದ್ದರಾಮಯ್ಯ ಅವರನ್ನ ಕೋಲಾರದ ಕಾಂಗ್ರೆಸ್ ಸಮಾವೇಶಕ್ಕೆ ಕರೆತಂದಿದ್ರು ಆದರೆ ಇದುವರೆಗಿನ ವೈಮನಸ್ಸು ಸಂಪೂರ್ಣ ಕರಗಿ ಹೋಗಿತ್ತಾ ಎಂಬ ಅನುಮಾನಗಳು ಮಾತ್ರ ಹಾಗೆ ಉಳಿದಿವೆ ಅಹಿಂದ ನೆಚ್ಚಿಕೊಂಡು ಕೋಲಾರಕ್ಕೆ ಎಂಟ್ರಿ ಕೊಟ್ಟಿರುವ ಸಿದ್ದುಗೆ ಒಂದು ಕಾಲದ ಹಳೆಯ ಶಿಷ್ಯ ಬಿಜೆಪಿ ಅಭ್ಯರ್ಥಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಗುರುವಿಗೆ ಟಾಂಗ್ ಕೊಡಲು ಸಿದ್ಧರಾಗಿದ್ದಾರೆ ಆ ಮೂಲಕ ಕಳೆದ ಹದಿನೈದು ವರ್ಷಗಳಿಂದ ಜಿಲ್ಲೆಯ ಮಟ್ಟಿಗೆ ವರ್ತೂರು ಪ್ರಕಾಶ್ ಅವರೇ ಅಹಿಂದ ನಾಯಕ ಆಗಿದ್ದು ಕೋಲಾರ ಕ್ಷೇತ್ರದ ನಾಡಿ ಮಿಡಿತವನ್ನ ಚೆನ್ನಾಗಿ ಅರಿತಿದ್ದಾರೆ ಇದು ಸಿದ್ದರಾಮಯ್ಯ ಅವರಿಗೆ ತಿರುಗು ಬಾಣವಾಗಬಹುದು ಎಂದು ಹೇಳಲಾಗ್ತಿದೆ ಕೋಲಾರ ಕ್ಷೇತ್ರದಲ್ಲಿ ತನ್ನದೇ ಆದ ಮತ ಬ್ಯಾಂಕ್ ಹೊಂದಿರುವ ಕೋಲಾರ ಟಗರು ವರ್ತೂರು ಪ್ರಕಾಶ್ ಮೈಸೂರು ಟಗರು ಸಿದ್ದು ವಿರುದ್ಧ ಗುಟುರು ಹಾಕ್ತಾರಾ ಎಂಬುದೇ ಈಗಿನ ಕುತೂಹಲ ಇನ್ನು ರಮೇಶ್ ಕುಮಾರ್ ಸೇರಿದಂತೆ ಜಿಲ್ಲಾ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮಣಿದು ಮಗನಿಗೆ ತವರು ಕ್ಷೇತ್ರವಾದ ವರುಣಾವನ್ನ ಬಿಟ್ಟುಕೊಟ್ಟು ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರವನ್ನ ಅಂತಿಮಗೊಳಿಸಿದ್ದಾರೆ ಎನ್ನಲಾಗ್ತಿದೆ ಕೋಲಾರ ಕ್ಷೇತ್ರ ಸೇಫ್ ಅಂದುಕೊಂಡಿರುವ ಸಿದ್ದುಗೆ ಜೆಡಿಎಸ್ ಭದ್ರಕೋಟೆ ಹಾಗೂ ಒಕ್ಕಲಿಗರ ಪ್ರಾಬಲ್ಯವಿರುವ ಈ ಭಾಗದಲ್ಲಿ ಸ್ಪರ್ಧೆಗೆ ಮುಂದಾಗಿದ್ದು ಇಲ್ಲೂ ಹೊಡೆತ ಬೀಳುವ ಸಾಧ್ಯತೆಗಳಿವೆ ಒಂದು ವೇಳೆ ಹಠಕ್ಕೆ ಬಿದ್ದು ಎಸ್ ಟಿ ಸ್ವಾಮಿ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೆ ಸಿದ್ದುಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನಲಾಗ್ತಿದೆ ಅಲ್ಲದೆ ಜೆಡಿಎಸ್ ಅಭ್ಯರ್ಥಿ ಬದಲಾಗಿ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಿದ್ದುಗೆ ಟಕ್ಕರ್ ಕೊಟ್ರೆ ಮುಸ್ಲಿಂ ಹಾಗೂ ಒಕ್ಕಲಿಗ ವೋಟ್ ಚದುರಲಿವೆ ಮುಸ್ಲಿಂ ಹಾಗೂ ಒಕ್ಕಲಿಗ ಮತಗಳು ವಿಭಾಗವಾಗುವ ಮೂಲಕ ಸಿದ್ದುಗೆ ಮತ್ತೆ ಚಾಮುಂಡಿ ಕ್ಷೇತ್ರದಂತೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಕೋಲಾರ ಕ್ಷೇತ್ರದಲ್ಲಿ ಕಳೆದ ಬಾರಿಯೂ ಜೆಡಿಎಸ್ ಅಭ್ಯರ್ಥಿ ನಲವತ್ತು ಸಾವಿರ ಅಂತರದಿಂದ ಗೆಲುವಾಗಿದೆ ಗೆಲುವಾದ ಅಭ್ಯರ್ಥಿ ಶ್ರೀನಿವಾಸ್ ಗೌಡ ಸದ್ಯ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಮತ್ಯಾವ ಮೊದಲ ಹಂತದ ನಾಯಕರು ಕಾಂಗ್ರೆಸ್ಗೆ ಬಂದಿಲ್ಲ ಆ ಮೂಲಕ ಕೋಲಾರದಲ್ಲಿ ಜೆಡಿಎಸ್ ಹಾಗೂ ಕುಮಾರಸ್ವಾಮಿ ಹವ ಜೋರಾಗಿಯೇ ಇದೆ ಎಂದು ಹೇಳಲಾಗ್ತಿದೆ ಇದು ಸಿದ್ದುಗೆ ಮತ್ತೊಂದು ಸಂಕಷ್ಟ ತಂದರು ತರಬಹುದು ಒಟ್ಟಲ್ಲಿ ಅಹಿಂದ ನಾಯಕ ರಾಜ್ಯದ ಮಾಸ್ ಲೀಡರ್ ಸಿದ್ದರಾಮಯ್ಯಗೆ ಕೋಲಾರ ಕ್ಷೇತ್ರ ಅಂದುಕೊಂಡಷ್ಟು ಸುಲಭವಲ್ಲ ಜಿಲ್ಲಾ ಕಾಂಗ್ರೆಸ್ನಲ್ಲಿನ ಒಳೆಯೇಟು ಜೆಡಿಎಸ್ ನಾಯಕರ ನಿರ್ಧಾರ ಜಾತಿ ಸಮೀಕರಣ ತನ್ನದೇ ಸಮುದಾಯದ ಎದುರಾಳಿ ಅಹಿಂದ ಮತಗಳು ಉಲ್ಟಾ ಹೊಡೆದ್ರೂ ಸಿದ್ದು ಸಂಕಷ್ಟ ತಪ್ಪಿದ್ದಲ್ಲ ಇದು ಚುನಾವಣೆಗೆ ಯಾವ ರೀತಿ ವರ್ಕೌಟ್ ಆಗುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ ನೋಡ್ತಾರಿ ಸಮಾಜಕ್ಕಾಗಿ ಕನ್ನಡ ವನ್ಯೂಸ್ ನಮಸ್ಕಾರ